ಚಿಕ್ಕ ಪುಟ್ಟ ಗಾಯಗಳು, ಬಹಳ ಸಮಯದಿಂದ ಕಾಡುತ್ತಿರುವ ನೋವುಗಳು, ಒಮ್ಮೊಮ್ಮೆ ಆಗುವ ಅಜೀರ್ಣ ವಾಂತಿಗಳು, ಗ್ಯಾಸ್ಟ್ರೈಟಿಸ್, ಆ್ಯಸಿಡಿಟಿಗಳು, ಇಂಥವಕ್ಕೆಲ್ಲ ಪ್ರತಿ ಸಾರಿ ಡಾಕ್ಟರ್ ಬಳಿ ಓಡಿ ಔಷಧಿ ತೆಗೆದುಕೊಳ್ಳುವುದು ಕಷ್ಟಸಾಧ್ಯ. ಕೆಲವೊಂದು ಕಾಯಿಲೆಗಳು ಜೀವನ ಪರ್ಯಂತ ಕಾಡುತ್ತಿರಬಹುದು. ಇಂತಹ ಹಲವು ಸಮಸ್ಯೆಗಳಿಗೆ ನಮ್ಮ ಹಿರಿಯರು ಪರಿಹಾರವನ್ನೋ ತಾತ್ಕಾಲಿಕ ಉಪಶಮನವನ್ನೋ ಕಂಡುಕೊಂಡದ್ದು ಗಿಡಮೂಲಿಕೆಗಳಲ್ಲಿ ಮತ್ತು ಅಡಿಗೆ ಮನೆಯೊಳಗಿನ ವಸ್ತುಗಳಲ್ಲಿ. ಕೆಲವು ಅವಘಡಗಳಿಗೆ, ಅಚಾನಕ್ಕಾಗಿ ಉಂಟಾಗುವ ಸಮಸ್ಯೆಗಳಿಗೆ ಮನೆಯಲ್ಲಿ ಕೈಗೆಟಕುವಂತೆ ಇರುವ ವಸ್ತುಗಳಲ್ಲಿ ಔಷಧ ಕಂಡುಕೊಂಡರೆ ನಮ್ಮ ಎಷ್ಟೋ ಸಮಸ್ಯೆಗಳು ನಿರಾಳವಾಗಬಹುದು. ಸದಾ ಆರೋಗ್ಯವಾಗಿರಲು, ರೋಗ ಬಾರದಂತೆ ಮುನ್ನೆಚ್ಚರಿಕೆ ವಹಿಸಲು ಅಜ್ಜಿ ಮದ್ದುಗಳು ಅವಶ್ಯ. ಇಂತಹ ಕೆಲವು ಅಜ್ಜಿ ಮದ್ದುಗಳು ಕಣ್ಮರೆಯಾಗುತ್ತಿದ್ದು ಅದನ್ನು ಪುನಃ ನೆನಪಿಸಿಕೊಡುವ ಅಥವಾ ಹೊಸಬರಿಗೆ ತಿಳಿಸುವ ಪ್ರಯತ್ನ ಇಲ್ಲಿದೆ. ಅಡಿಗೆ ಮನೆಯಿಂದ ಆರೋಗ್ಯ ಅಂತ ಹೇಳಿದು, ಒಂದು ಸಂಬಾರ ಡಬ್ಬಿ ನಮ್ಮದು ಹೊರಗೆ ತೆಗೆದ್ರೆ ಒಂದು ಸಣ್ಣ ಆಯುರ್ವೇದ ವೈದ್ಯಶಾಲೆಯೇ ಆಗ್ತದೆ. ಅಷ್ಟು ಔಷಧಗಳು ಅದರೊಳಗೆ ಬರ್ತವೆ. ಉದಾಹರಣೆಗೆ, ಜೋರು ಕೆಮ್ಮು, ಒಣ ಕೆಮ್ಮು, ಕೆಮ್ಮಿ ಕೆಮ್ಮಿ ಅರ್ಧ ಗಂಟೆ ಕೆಮ್ಮಿದ್ರೆ ಒಂದು ಚೂರು ಕಫ ಬರ್ತದೆ. ಆ ರೀತಿಯ ಕೆಮ್ಮಿದ್ದಾಗ ಒಂದು ಚಮಚ ಜೀರಿಗೆ, ಒಂದು ಚಮಚ ಸಾಸಿವೆ, ಎರಡನ್ನು ಅಂದರೆ ಎರಡೂ ಸಮಾನ ಅಳತೆಯಲ್ಲಿ ಬೇರೆ ಬೇರೆ ಹುರಿದು ಹುಡಿ ಮಾಡಿ ಬೆಲ್ಲ ಮತ್ತು ತುಪ್ಪ ಹಾಕಿ ಕಲಸಿ ಒಂದು ಕಡಲೆಯಷ್ಟು ದೊಡ್ಡ ಉಂಡೆ ಮಾಡಿ ಅದನ್ನು ನಾಲಿಗೆ ಅಡಿಯಲ್ಲಿ ಇಟ್ಟುಕೊಂಡು ನಿಧಾನವಾಗಿ ರಸ ನುಂಗ್ತಾ ಇರಬೇಕು. ಆಗ ಆ ಕೆಮ್ಮು ವಾಸಿಯಾಗ್ತದೆ. ಹಾಗೆ ಎಲ್ಲಾದರೂ ಜೋರು ನೋವಿದೆ, ಸಿಡಿತದೆ ಅಂದರೆ ಒಂದಿಷ್ಟು ಸಾಸಿವೆ ಅರ್ಧ ಲೇಪ ಹಾಕಿ ಆ ನೋವು ಕಡಿಮೆ ಆಗುತ್ತೆ. ಇದು ಮಾತ್ರ ಕೌಂಟ್ರ್ ಇರಿಟೆಂಟ್ ಅಂತ ಹೇಳ್ತೇವೆ ನಾವು. ಈಗ ತಲೆನೋವಾದಾಗ ಅಮೃತಾಂಜನ ಹಚ್ಚುತ್ತೇವೆ. ಅಮೃತಾಂಜನ ಹಚ್ಚಿದರೆ ನೋವು ಕಡಿಮೆ ಆಗುತ್ತೆ. ಹೇಗೆ? ಇಟ್ ಈಸ್ ಎ ಕೌಂಟ್ರ್ ಇರಿಟೆಂಟ್. ಹೊರಗೆ ಅದರ ಖಾರಕ್ಕೆ ಬೆಂಕಿ ಬರುವಾಗ ಒಳಗಿನ ನೋವು ಕಡಿಮೆ ಆದ ಹಾಗೆ ಅನ್ನಿಸ್ತದೆ. ನನ್ನ ಅಣ್ಣ ಒಂದು ತಮಾಷೆ ಹೇಳ್ತಾಯಿದ್ರು, ಒಂದು ಸಣ್ಣ ಗಾಯ ಆಗಿ ನೋವಾಗ್ತಾ ಇದ್ದರೆ ಏನು ಮಾಡಬೇಕು, ಅದರ ಪಕ್ಕದಲ್ಲಿ ಒಂದು ದೊಡ್ಡ ಗಾಯ ಮಾಡಬೇಕು, ಆಗ ಇದು ಸಣ್ಣ ಗಾಯ ಮರೆತು ಹೋಗ್ತದೆ ಅಂತ. ಹಾಗೆ ಈ ಕೌಂಟ್ರ್ ಇರಿಟೆಂಟ್ಗಳೆಲ್ಲ ಹಾಗೆ ಆ್ಯಕ್ಟ್ ಆಗೋದು ಅಂಥದ್ದು ಬಹಳಷ್ಟು ಔಷಧಿಗಳಿವೆ. ಲವಂಗದೆಣ್ಣೆ ಮತ್ತು ಇದು ಅಮೃತಾಂಜನ, ಇದು ಬಾಮ್ಗಳು, ಇದರದ್ದೆಲ್ಲ ಮೂಲ ಪ್ರಿನ್ಸಿಪಲ್ಲು ಕೌಂಟ್ರ್ ಇರಿಟೆಂಟ್ ಆಗಿ ಉಪಯೋಗ. ಹಾಗೆ ಸಹ ಉಪಯೋಗಿಸ್ಬೋದು. ಮತ್ತು ಕೆಲವು ಸಂದರ್ಭಗಳಲ್ಲಿ ಈ ಅರಸಿನ ಮತ್ತು ಸಾಸಿವೆಯನ್ನು ಲೇಪ ಹಾಕಿದರೆ ಗಾಯ ಬಾತದ್ದು ಸಿಡಿತ ಕಡಿಮೆ ಆಗ್ತದೆ. ಗಾಯ ವಾಸಿಯಾಗುವುದಲ್ಲ, ಅದರ ಸಿಡಿತ ಬಾತದ್ದು ಇಳಿತದೆ. ಗಂಟ್ಲು ನೋವು, ತಡಿಲಾರದ ಗಂಟ್ಲು ನೋವು, ಶೀತ ಆಗಿದ್ದರೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಸುಣ್ಣ ಕಲಸಿ ಗಂಟ್ಲ ಸುತ್ತ ಲೇಪ ಹಾಕಿ, ಒಳ್ಳೆ ಸಿಮೆಂಟ್ ಹಾಕಿದಾಗೆ ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ, ಅದರ ನೋವು ಕೂಡಲೇ ಕಡಿಮೆ ಆಗುತ್ತೆ. ಇಲ್ಲಿ ಹೇಗೆ ಕಡಿಮೆ ಆಗುತ್ತೆ ಅಂತ ಹೇಳಿದರೆ, ಶೀತ ಆದಾಗ ಅಥವಾ ಎಂಥಾದರೂ ಆಗಿ ಗಂಟ್ಲು ನೋವು ಬರುವಾಗ ಒಳಗಿನ ಮ್ಯೂಕಸ್ ಮೆಂಬರಿನಲ್ಲಿ ಊತ ಬರ್ತದೆ. ಈ ಲೇಪ ಹಾಕಿದ ಕೂಡಲೇ ಆ ಊತ ಕಡಿಮೆ ಆಗ್ತದೆ, ನೋವು ಕಡಿಮೆ ಆಗ್ತದೆ. ಇದರ ಪ್ರಿನ್ಸಿಪಲ್ ಹಾಗೆ. ಹಾಗೆ ಈಗ ತೊಡೆಯಲ್ಲಿ ಕಾಲಿನಲ್ಲಿ ಏನಾದ್ರು ಗಾಯ ಆಗಿ ಗಣಿಲೆ ಅಂತ ಬರ್ತದೆ, ಲಿಂಫ್ಯಾಟಿಕ್ ಡ್ರೈನೇಜ್ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ, ಬಾತುಕೊಳ್ಳುತ್ತದೆ, ಗಣಿಲೆ ಅಂತ ಹೇಳ್ತಾರೆ. ಅದಕ್ಕೂ ಅಷ್ಟೇ, ಈ ಸುಣ್ಣ ಬೆಲ್ಲ ಕಲಸಿ ಲೇಪ ಹಾಕಿ ಒಂದು ಗಂಟೆ ಕಳೆಯುವಾಗ ಬಾತದ್ದು ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗ್ತದೆ.
ಜೋರು ಶೀತ ಆಗಿದೆ, ಸಣ್ಣಕ್ಕೆ ಜ್ವರ ಉಂಟು ಅಂತಿದ್ದರೆ ಕಾಳು ಮೆಣಸು, ಒಣಶುಂಠಿ ಚೆನ್ನಾಗಿ ಪುಡಿ ಮಾಡಿ ಸ್ವಲ್ಪ ನೀರು ಕುದಿಲಿಕ್ಕಿಟ್ಟು ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಬಿಸಿ ಬಿಸಿ ಕುಡಿಯಿರಿ, ಕಡಿಮೆ ಆಗ್ತದೆ, ಜ್ವರವೂ ಬಿಡುತ್ತದೆ, ಅದು ಭಾಳ ಒಳ್ಳೆಯದಾಗತ್ತೆ. ಕಾಲು ಅಡಿ ಮಗಚಿ ಉಳುಕಿತು, ಜಾರಿ ಬಿದ್ದು ಉಳುಕಿದೆ ಅಂತ ಇಟ್ಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣನ್ನು ಕಿವಿಚಿ ಕುದಿಸಿ ಅದರಿಂದ ಬಿಸಿ ಬಿಸಿಯಾಗಿ ಶಾಖ ಕೊಡಿ, ಉಳುಕಿದ ನೋವು ಕಡಿಮೆ ಆಗ್ತದೆ, ಬಾತದ್ದು ಇಳಿಯುತ್ತದೆ. ಪಕ್ಕನೆ ಏನಾದರೂ ಹೊಟ್ಟೆ ಉಬ್ಬರ, ಒಂಥರ ಗ್ಯಾಸ್ ಡಿಸ್ಟರ್ಬೆನ್ಸು, ಅಥವಾ ಒಂಥರ ಉರಿ ಶೀತ ತಲೆನೋವು ಅಂಥದ್ದೆಲ್ಲ ಬಂದರೆ ಒಂದು ಹಸಿ ಬಿಸಿ ಕಷಾಯ ಅಂತ ಮಾಡುವ ಕ್ರಮ ಉಂಟು. ಒಂದು ಚಮಚ ಜೀರಿಗೆಯನ್ನು ಹುರಿದು ಹುಡಿ ಮಾಡಿ ಹಾಕಬೇಕು. ಒಂದು ಚಮಚ ಜೀರಿಗೆ ಹಾಗೆ ಹುಡಿ ಮಾಡಿ ಹಾಕಬೇಕು. ಅದನ್ನು ಎರಡು ಲೋಟ ನೀರು ಹಾಕಿ ಕುದಿಸಿ ಬತ್ತಿಸಿ ಅರ್ಧ ಲೋಟ ಕಿಳಿಸಿ ಸೋಸಿ ಆ ಕಷಾಯ ಕುಡಿದ್ರೆ ಇಂಥವುಗಳೆಲ್ಲ ಕೂಡಲೇ ಕಡಿಮೆ ಆಗ್ತದೆ. ಗ್ಯಾಸ್ ಡಿಸ್ಟರ್ಬೆನ್ಸ್ಗಳು ಆದಾಗ, ಹೊಟ್ಟೆ ಉಬ್ಬರಾಯಿತು, ಏನೋ ಹೊಟ್ಟೆ ತುಂಬಿದಾಗ ಆಗ್ತಾ ಉಂಟು ಅಂತಿದ್ದಾಗ, ಒಂದು ಚಮಚ ಜೀರಿಗೆಯನ್ನು ಹುರಿದು ಹುಡಿ ಮಾಡಿ ಹಾಕಬೇಕು. ಎರಡು ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸಿ ಅರ್ಧ ಲೋಟ ಕೆಳಿಸಿ ಅದನ್ನು ಒಂದು ಚೂರು ಸಕ್ಕರೆ ಹಾಕ್ಕೊಂಡು ಕುಡಿಬೋದು, ಸಕ್ಕರೆ ಹಾಕದೇ ಕುಡಿಬೋದು. ಅಥವಾ ಬಿಸಿ ಕಷಾಯಕ್ಕೆ 6 ಡ್ರಾಪ್ಸ್ ನಿಂಬೆಹಣ್ಣಿನ ರಸ, 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಕುಡಿಬೋದು. ಗ್ಯಾಸಿನ ಡಿಸ್ಟರ್ಬೆನ್ಸಸ್ ಎಲ್ಲ ಇದರಲ್ಲಿ ಕಡಿಮೆ ಆಗ್ತದೆ. ಗ್ಯಾಸಿಂದಾಗಿ ಅಥವಾ ಕೆಲವು ಅಜೀರ್ಣಗಳಲ್ಲಿ ಹೊಟ್ಟೆ ನೋವು ಇದ್ದಾಗ ಜೀರಿಗೆ ಕಷಾಯಕ್ಕೆ 1 ಚೂರು ಬೆಣ್ಣೆ ಹಾಕಿ ಕುಡಿಯುವ ಕ್ರಮ ಉಂಟು, ಅದರಲ್ಲಿ ಕೆಲವೊಮ್ಮೆ ಕಡಿಮೆ ಆಗ್ತದೆ. ಮುಟ್ಟು ಬಹಳ ದಿನಗಳಿಂದ ಬಂದಿಲ್ಲ ಅಂದರೆ ಸಣ್ಣ ಪ್ರಾಯದ ಹುಡುಗಿಯರಲ್ಲಿ ಕೆಲವೊಮ್ಮೆ ಮುಟ್ಟು ಮುಂದೆ ಹೋಗ್ತದೆ, ಇರ್ರೆಗ್ಯುಲಾರಿಟಿ ಕಾಣುತ್ತೆ ಅಂಥದ್ರಲ್ಲಿ ಎಳ್ಳು 1 ಮುಷ್ಟಿ ಎಳ್ಳನ್ನು ನೆನೆ ಹಾಕಿಟ್ಟು ಬೆಳಗ್ಗೆ ಅದನ್ನು ಅರ್ದು ಜ್ಯೂಸ್ ಮಾಡಿ ಬೆಲ್ಲ ಹಾಕಿ 3 ದಿನ ಮುಟ್ಟಾಗಿ 30 ದಿನ ಆದಮೇಲೆ, ಮುಟ್ಟಾಗಲಿಲ್ಲ ಅಂತಾದರೆ ಅದನ್ನು ಬೆಲ್ಲ ಹಾಕಿ ಜ್ಯೂಸ್ ಮಾಡಿ 3 ದಿನ ಕುಡಿದ್ರೆ ಮುಟ್ಟಾಗತ್ತೆ. ಅಡಿಗೆ ಮನೆಯಲ್ಲಿ ಇನ್ನೊಂದು ಇರುವುದು ಮೆಂತೆ. ಮೆಂತೆ ಕಾಳು, ಮೆತ್ತೆಕಾಳು, ಇದು ಸುಮಾರು ಔಷಧಿಗಳಲ್ಲಿ ಉಪಯೋಗ ಇದೆ. ಮೆಂತೆ ಪುಡಿಯನ್ನು ತಿನ್ನುವುದರಿಂದ ಡಯಾಬಿಟಿಸ್ ಕಂಟ್ರೋಲಿಗೆ ಬರ್ತದೆ ಅಂತ ಹೇಳ್ತಾರೆ. ಡಯಾಬಿಟಿಸನ್ನು ಔಷಧಿ ಇಲ್ಲದೆ ಕಂಟ್ರೋಲ್ ಆಗುವ ಸ್ಟೇಜಿನಲ್ಲಿ ಬಹುಶಃ ಮೆಂತೆ ಹುಡಿಯು ಅಷ್ಟೇ ಉಪಯೋಗ ಆಗ್ಬೋದು. ಆದರೆ ಮಾತ್ರೆಗಳು ತೆಕ್ಕೊಳ್ತಾ ಇರುವವರು ಒಂದೇ ಸರ್ತಿ ಮೆಂತೆ ಹುಡಿ ಆಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಮೆಂತೆ ಹುಡಿ ತಿಂದು ಮಾತ್ರ ನಿಲ್ಲಿಸ್ತೇನೆ ಅಂತ ಮಾತ್ರ ದಯವಿಟ್ಟು ಮಾಡಬೇಡಿ. ನೋಡಿಕೊಂಡು ತಿಂದು ನೋಡಿ ಕಂಟ್ರೋಲ್ ಆದರೆ ಮಾತ್ರ ಕಡಿಮೆ ಮಾಡಿ, ಆದರೆ ನಿಲ್ಲಿಸಬೇಡಿ. ಆಮೇಲೆ ಮೆಂತೆ ಮತ್ತು ಜಟಾಮಾಂಸಿ ಇದನ್ನು ಹಾಲಿನಲ್ಲಿ ಬೇಯಿಸಿ ಅರೆದು ತಲೆಗೆ ಹಾಕಿದರೆ ಹೊಟ್ಟು ಉದುರುವುದು ಕಡಿಮೆ ಆಗ್ತದೆ, ಕೂದಲು ಉದುರುವುದು ಕಡಿಮೆ ಆಗುತ್ತೆ. ತಲೆಯಲ್ಲಿ ಹೊಟ್ಟಾಗುವುದು ಮತ್ತು ಕೂದಲು ಉದುರುವುದು ಇದರಿಂದ ಕಡಿಮೆ ಆಗ್ತದೆ. ಜೀರಿಗೆ
ಮೆಂತ್ಯ, ಬಡೆಸೊಪ್ಪು ಮತ್ತು ಕೊತ್ತಂಬರಿ ಇಂಥವನ್ನೆಲ್ಲ ಹುರಿದು, ಹುರಿಯುವಾಗ ಕೆಲವನ್ನೆಲ್ಲ ಬೇರೆ ಬೇರೆ ಹುರಿಲಿಕ್ಕೆ ಹೇಳುವುದು. ಯಾಕೆಂದರೆ ಒಂದು ಕಾಯುವಾಗ ಇನ್ನೊಂದು ಸುಟ್ಟು ಹೋಗ್ತದೆ, ಅದಕ್ಕೆ ಬೇರೆ ಬೇರೆ ಹುರಿಲಿಕ್ಕೆ ಹೇಳೋದು. ಸೊ ಬೇರೆ ಬೇರೆ ಹುರಿದು ಕಷಾಯದ ಪುಡಿಯಾಗಿ ಮಾಡಿ ಇಟ್ಟುಕೊಂಡ್ರೆ ಒಳ್ಳೆ ಕಷಾಯ ಆಗತ್ತೆ, ಕಾಫಿಯ ಬದಲಿಗೆ ಉಪಯೋಗಿಸ್ಲಿಕ್ಕಾಗ್ತದೆ. ಕೆಲವು ವೈರಲ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಕಣ್ಣು ಕೆಂಪಾದಾಗ, ಕಣ್ಣು ಉರಿ ಇದ್ದಾಗ ಕೊತ್ತಂಬರಿಯನ್ನು ನೆನೆ ಹಾಕಿ ಅದರ ನೀರು ಹಾಕುವ ಕ್ರಮ ಇತ್ತು. ಆದರೆ ಈಗ ನಾವು ಅದನ್ನು ಹೇಳುವುದಿಲ್ಲ. ಯಾಕೆಂದರೆ ಕೊತ್ತಂಬರಿ ಬಣ್ಣವನ್ನು ಉಳಿಸಲಿಕ್ಕೆ ಯಾವುದೋ ಕೆಮಿಕಲ್ದು ಹೋಗೆ ಕೊಡ್ತಾರೆ, ಹಾಗಾಗಿ ಅದನ್ನೀಗ ನಾವು ಹೇಳುವುದಿಲ್ಲ. ಕಡಲೆಬೇಳೆ ನೆನೆಸಿ ಆ ನೀರು ಹಾಕೋ ಕ್ರಮ ಇತ್ತು, ಅದನ್ನು ಹೇಳುವುದಿಲ್ಲ. ಯಾಕೆಂದರೆ ಕಡಲೆಬೇಳೆ ಹುಳ ಆಗದಾಗೆ ಅದಕ್ಕೆ ಪೆಸ್ಟಿಸೈಡ್ ಹಾಕಿಡುತ್ತಾರೆ, ಹಾಗೆ ಅದನ್ನು ಔಷಧಿ ಹೇಳಲಿಕ್ಕಾಗೋದಿಲ್ಲ. ಅಕ್ಕಿ ತೊಳೆದ ನೀರಿನಲ್ಲಿ ಬಹಳಷ್ಟು ಔಷಧಿಗಳನ್ನು ಕುಡಿಯಲಿಕ್ಕೆ ಹೇಳ್ತಾ ಇದ್ದು ಅದರಿಗೆ ಹೇಳುವುದಿಲ್ಲ, ಯಾಕೆಂದರೆ ಅಕ್ಕಿಯಲ್ಲಿ ಪೆಸ್ಟಿಸೈಡ್ ಹಾಕಿಡುತ್ತೇವೆ. ಸೊ ಇದನ್ನು ಈಗ ಹೇಳುವುದು ನಿಲ್ಲಿಸಿದ್ದೇವೆ.